ವಿದ್ಯುತ್ ಎಂದಾಕ್ಷಣ ನಮ್ಮ ನೆನಪಿಗೆ ಬರುವುದು ಉರಿಯುತ್ತಿರುವ ವಿದ್ಯುತ್ ಬಲ್ಬ್, ಫ್ಯಾನ್, ವಾಟರ್ ಹೀಟರ್, ರೆಫ್ರಿಜರೇಟರ್, ನೀರಿನ ಪಂಪ್ಸೆಟ್ ಇತ್ಯಾದಿ. ವಿದ್ಯುತ್ ಎಂದರೆ ಎಲೆಕ್ಟ್ರಾನ್ಗಳ ಹರಿವು. ಕೇವಲ ಎಲೆಕ್ಟ್ರಾನ್ಗಳ ಹರಿವೇ ಹೇಗೆ ಇಷ್ಟೆಲ್ಲಾ ಉಪಕರಣಗಳು ಕಾರ್ಯನಿರ್ವಹಿಸುವಂತೆ ಮಾಡಬಹುದು? ಫ್ಯಾನ್ ತಿರುಗುವುದು, ನೀರೆತ್ತುವುದು, ಬಲ್ಬ್ ಉರಿಯುವುದು, ನೀರು ಕಾಯಿಸುವುದು, ಅಡಿಗೆ ಮಾಡುವುದರಿಂದ ಹಿಡಿದು ಎಲ್ಲಾ ಕೆಲಸಗಳನ್ನು ಹರಿಯುತ್ತಿರುವ ಎಲೆಕ್ಟ್ರಾನ್ ಮಾಡಿಬಿಡುತ್ತದೆ. ಹರಿಯುತ್ತಿರುವ ಎಲೆಕ್ಟ್ರಾನ್ಗಳಿಂದ ಇಂತಹ ಸಾಧ್ಯತೆಗಳು ಹೇಗಾಯಿತೆಂದು ಈಗ ನೋಡೋಣ. ಎಲೆಕ್ಟ್ರಾನ್ಗಳು ಬ್ಯಾಟರಿಯ ಧನಾಗ್ರದಿಂದ ಋಣಾಗ್ರದೆಡೆಗೆ ಹರಿಯುತ್ತವೆ. ಕೆಂಪು ಬಣ್ಣದ ಆಗ್ರವು ಧನಾಗ್ರವನ್ನು, ಕಪ್ಪು ಬಣ್ಣದ ಆಗ್ರವು ಋಣಾಗ್ರವನ್ನು ಪ್ರತಿನಿಧಿಸುತ್ತದೆ. ಸಾಂಪ್ರದಾಯಿಕವಾಗಿ ವಿದ್ಯುತ್ತಿನ ಹರಿವನ್ನು ಧನಾಗ್ರದಿಂದ ಋಣಾಗ್ರದೆಡೆಗೆ ತೋರಿಸುತ್ತೇವೆ. ಒಂದು ವಾಹಕದಲ್ಲಿ ಎಲೆಕ್ಟ್ರಾನ್ ಅಂದರೆ ವಿದ್ಯುತ್ ಹರಿದಾಗ ವಾಹಕದಲ್ಲಿ ಉಷ್ಣವು ಉಂಟಾಗುತ್ತದೆ. ನೀರಿನ ಬಾಯ್ಲರ್, ಇಸ್ತ್ರಿ ಪೆಟ್ಟಿಗೆ ಇತ್ಯಾದಿಗಳು ಈ ಪರಿಣಾಮದಿಂದಾಗಿ ಕಾರ್ಯನಿರ್ವಹಿಸುತ್ತದೆ. ಹೀಗೆ ಉಂಟಾದ ಉಷ್ಣವು ಒಂದು ನಿರ್ದಿಷ್ಟ ಮಟ್ಟವನ್ನು ತಲುಪಿದಾಗ ಕೆಲವು ವಾಹಕಗಳನ್ನು ಪ್ರಕಾಶಿಸುವಂತೆ ಮಾಡುತ್ತದೆ. ಹೀಗೆ ಪ್ರಕಾಶಿಸಿ ಬೆಳಕು ನೀಡುವ ಪರಿಣಾಮವನ್ನು ವಿದ್ಯುತ್ ಬಲ್ಬ್ನಲ್ಲಿ ಕಾಣಬಹುದು. ಎಲೆಕ್ಟ್ರಾನ್ಗಳ ಹರಿಯುವಿಕೆ ಮತ್ತೊಂದು ಪರಿಣಾಮವನ್ನು ಉಂಟುಮಾಡುತ್ತದೆ. ಈ ಪರಿಣಾಮವೇನೆಂಬುದನ್ನು ಪ್ರಾಯೋಗಿಕವಾಗಿ ಈಗ ನೋಡೋಣ. ಒಂದು ತಾಮ್ರದ ರಾಡನ್ನು ವಾಹಕವಾಗಿ ಬಳಸಿ ಸರಳ ವಿದ್ಯುನ್ಮಂಡಲ ಒಂದನ್ನು ರಚಿಸೋಣ. ವಾಹಕದ ಹತ್ತಿರ ಒಂದು ದಿಕ್ಸೂಚಿಯನ್ನು ಹೀಗೆ ಇಡಿ. ಈಗ ದಿಕ್ಸೂಚಿಯ ಮುಳ್ಳನ್ನು ಗಮನಿಸಿ. ಕಾಂತೀಯ ಉತ್ತರ ಧ್ರುವವನ್ನು ತೋರಿಸುತ್ತಿದೆಯಲ್ಲವೇ? ಈಗ ನಾವು ವಾಹಕದ ಮೂಲಕ ವಿದ್ಯುತ್ತನ್ನು ಹರಿಸೋಣ. ವಿದ್ಯುತ್ ಹರಿಸುತ್ತಿದ್ದಂತೆ ದಿಕ್ಸೂಚಿಯ ಮುಳ್ಳು ಹೇಗೆ ವಿಚಲನೆಗೊಳ್ಳುತ್ತಿದೆ ನೋಡಿ. ಈಗ ವಾಹಕದಲ್ಲಿ ವಿದ್ಯುತ್ ಹರಿವನ್ನು ನಿಲ್ಲಿಸೋಣ. ದಿಕ್ಸೂಚಿಯು ಮರಳಿ ಕಾಂತೀಯ ಉತ್ತರ ದಿಕ್ಕಿನೆಡೆಗೆ ಮರಳಿತಲ್ಲವೇ? ದಿಕ್ಸೂಚಿಯ ಈ ವರ್ತನೆಗೆ ಕಾರಣವೇನೆಂಬುದನ್ನು ಊಹಿಸಬಲ್ಲಿರಾ? 1819ರಲ್ಲಿ ಖ್ಯಾತ ವಿಜ್ಞಾನಿ ಓಯರ್ ಸ್ಟೆಡ್ ಈ ಪರಿಣಾಮವನ್ನು ಮೊದಲ ಬಾರಿಗೆ ಗುರುತಿಸಿದ. ಆ ಕಥೆಯು ಬಹಳ ರೋಮಾಂಚನಕಾರಿಯಾಗಿದೆ. ಓಯರ್ ಸ್ಟೆಡ್ ಒಮ್ಮೆ ತರಗತಿಯಲ್ಲಿ ವಿದ್ಯುತ್ ಮಂಡಲ ಕುರಿತಾಗಿ ಪಾಠ ಮಾಡುತ್ತಿದ್ದ. ಅದಕ್ಕಾಗಿ ಒಂದು ವಿದ್ಯುತ್ ಮಂಡಲವನ್ನೂ ರಚಿಸಿಕೊಂಡಿದ್ದ. ಈ ತರಗತಿಗೆ ಮುಂಚೆ ಪಾಠ ಮಾಡಿದ ಅಧ್ಯಾಪಕರೊಬ್ಬರು ಒಂದು ದಿಕ್ಸೂಚಿಯನ್ನು ಅಲ್ಲೇ ಮರೆತು ಹೋಗಿದ್ದರು. ವಿದ್ಯುತ್ ಮಂಡಲದ ಜೊತೆ ಪ್ರಯೋಗಗಳನ್ನು ಮಾಡುತ್ತಿದ್ದ ಓಯರ್ ಸ್ಟೆಡ್ ದಿಕ್ಸೂಚಿಯು ಉತ್ತರಾಭಿಮುಖವಾಗಿ ನಿಲ್ಲದೆ ವಿಚಲನೆಗೊಂಡು ಅಲುಗಾಡುತ್ತಿರುವುದನ್ನು ಗಮನಿಸಿದ. ಏನೋ ದಿಕ್ಸೂಚಿಯು ಸರಿ ಇರಲಿಕ್ಕಿಲ್ಲವೆಂದು ಭಾವಿಸಿ ತನ್ನ ಪ್ರಯೋಗಗಳನ್ನು ಮುಂದುವರೆಸಿದ. ತರಗತಿ ಮುಗಿದ ನಂತರ ತನ್ನ ಉಪಕರಣಗಳನ್ನೆಲ್ಲ ತೆಗೆದುಕೊಂಡು ಹೊರ ನಡೆಯಬೇಕಾದರೆ ದಿಕ್ಸೂಚಿಯು ಉತ್ತರಾಭಿಮುಖವಾಗಿ ಸ್ಥಿರವಾಗಿ ನಿಂತಿರುವುದನ್ನು ಆಕಸ್ಮಿಕವಾಗಿ ಗಮನಿಸಿದ. ನಿಮ್ಮಂತೆಯೇ ಅವನ ಕುತೂಹಲವು ಆಗ ಕೆರಳಿತು. ಕೊನೆಗೆ ಹರಿಯುತ್ತಿರುವ ವಿದ್ಯುತ್ ಕಾಂತಕ್ಷೇತ್ರವನ್ನುಂಟು ಮಾಡುತ್ತದೆ ಎಂಬುದನ್ನು ಕಂಡುಹಿಡಿದ. 1820ರಲ್ಲಿ ತನ್ನ ಈ ವಿಚಾರವನ್ನು ವಿಜ್ಞಾನ ನಿಯತಕಾಲಿಕೆಯೊಂದರಲ್ಲಿ ಪ್ರಕಟಿಸಿದ. ನಾವು ಮಾಡಿದ ಪ್ರಯೋಗದಲ್ಲಿಯೂ ಕೂಡ ಹರಿಯುತ್ತಿರುವ ವಿದ್ಯುತ್ ಕಾಂತಕ್ಷೇತ್ರವನ್ನುಂಟು ಮಾಡಿ ದಿಕ್ಸೂಚಿಯನ್ನು ವಿಚಲನೆಗೊಳಿಸಿತಲ್ಲವೇ?